ನೆನೆಸುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಜೈ ಹಿಂದ್ ಜೈ ತಮಿಳುನಾಡು ಜೈ ಕರ್ನಾಟಕ. ದೊಡ್ಡ ಬಂತಂದ್ರಲ್ಲಿ ಜವಾನಿ ಯಾರೊಂದು ಅಸಿಸ್ಟೆಂಟ್ ಅಂತ ಹೋಯ್ದು ಒಬ್ಬರು ಒಂದೇ ಸ್ವಲ್ಪ ಹೋಯ್ದು ಓಡಿತು ಸ್ವಲ್ಪ ಹೆಂಚಿನವಾರ ಇದ್ದಿದ್ದು ಬೇನ್ ಪೇರ್ವಾರ ಉನಸ್ ಗಾಯಪ್ಪನ ಉನಸ ಹೋಯ್ ಬಾರದಲ್ಲಿ ಈಗ ಅಡಿಗೆ ಹೋಯ್ ಬಗ್ಗೆ ಇಲ್ಲ ಹೋಗಿನೇ ಬೊಕ್ಕ ಸಿಕ್ಕನ ಭಯ್ಯ ಭಯ ಕೊಂಡ ಏಳು ಗಂಟೆ ಬರೋಡು ಭಯ್ಯ ನಾಟಕ ಬರ್ತು ಗೋಕುಲ ನಾಟಕ ಮುಸ್ತಫೆ ಮಾತ್ರ ಫುಲ್ ಕಾತಿಲ್ಲಿ ಸದಾವಣಿ ಮೂಸವರ ಫೋಟೋ ಉಂಡು ಮೂಸವರ ಫೋಟೋ ಎಲ್ಲ ಖಾಲಿ ಮಲ್ಪೇನ ಅಂತ ಉಂಬೇಕ ರೀಲ್ ಕ್ಯಾಮರಾ ಕೂರೋಡು ಉಂಬೇಕ ಡಿಜಿಟಲ್ ಕ್ಯಾಮರಾ ಬರೋ ಆಫ್ ಬಿಜಿ ಬೇಡ ಆಲ್ರೆಡಿ ನಾಲ್ ಲೈಟ್ ಬಾರ್ದಾರೆ ಲೈಟಿಂಗ್ ದಾಗಲಿ ಫುಟಲ್ ರಡ್ ಬೋರ್ಡ್ಗೆ ಫುಟಲ್ ರಡ್ ಲೈಟ್ ಬೋರ್ಡ್ಗೆ ಹೃದಯ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮನಗೆ ಕೊಡುವೆರೆ ಬಂಗಾರ ಮನಸ್ಸು ಕಮ್ಮನ ಮಲ್ಮಾಡದ ಪೊರ್ಲು ತುಳೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ತಂದರು ಚಿತ್ರ ದುರ್ಗದ ಕೋಟೆಯಲ್ಲಿ ಬಾಜೂಯ ದಿಕ್ಕಿನೆಡೆ ನೋಡು ಎಂದರು ಕಳ್ಳಗಂಡಿಯ ತೋರಿದರು ಲಗ್ಗೆ ಹತ್ತಲು ಹೇಳಿದರು ಕನ್ನಡ ನಾಡಿನ ಬೀದರ ಕನ್ನಡ ನಾಡಿನ ಬೀದರ ಮಣಿಯ ಕಂಡು ಭೂಮಿಯ ಬೀದನಾದಿಯ ಚರಿತೆಯ ನಾನು ಹಾಡುವೆ ಸತಿಯ ಹುಡುಕುತ ಕಾವಲಿನವನು ಗುಪ್ತ ದ್ವಾರದ ಬಳಿಗೆ ಬಂದನು ಮಾತು ಹೊರಡದೆ ಬಿಟ್ಟಂತನು ಕಣದ ರಾಶಿಯ ಬಳಿಯೆ ಕಂದನು ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಯಿಯನು ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ ಹೋಗಿ ರಣಕಾಲೆಯನ್ನು ಓದಿ ಕಹಳೆಯನ್ನು ಊದು ಕಲಿರಲು ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಭಾರತದಲ್ಲಿ ಜಯವನ್ನು ತರಲು ಅಮರಳಾಗಳು
ಚಿತ್ರದುರ್ಗದ ಓಗವ್ವ. ಏಕಲವ್ಯ ಎಂದಿ ಕಥಾಮೃತವ ಮೇನತೆಯೊಂದಿಗೆ ಮೋಹಗೊಂಡು ಚಿತ್ತ ಚಂಚನಾದಾಗ ನಾನು ಹುಟ್ಟಿದವನಂತೆ ಮರದ ಬುಡದಲ್ಲಿ ಇಟ್ಟು ಹೋದಂತೆ ನನ್ನ ತಂದೆ. ಆದರೆ ಅಗ್ನಿಭಾಷನೆಂಬ ಋಷಿಗಳು ನನ್ನನ್ನು ಕರೆದುಕೊಂಡು ಹೋಗಿ ಮರದ ಬುಡದಲ್ಲಿ ಸಿಕ್ಕಿದ ಕಾರಣ ದೃಪದ ಎಂದು ಹೆಸರಿಟ್ಟು ಸಾಕಿ ಬೆಳೆಸಿದರು. ಆ ನಂತರ ಪಾಂಚಾಲ ಪೀಠವನ್ನು ಕಟ್ಟರು. ಈ ಪೀಠೋತ್ಸವ ಸಲುವಾಗಿ ಕವಿಗಳಿಗೆ ಭೋಜನವನ್ನು ಏರ್ಪಡಿಸುತ್ತಾನೆ. ಹೇಗೆ ನಡೆಯುತ್ತಿದೆ ಎಂದು ನೋಡಬೇಕು. ರಾಜನಿಗೆ ಉದ್ಯೋಗ ಮಾಡುವ ವೀಕ್ಷಿಸಿದಂತ ಯಕ್ಷಕಲಾಭಿಮಾನಿಗಳು ಎದುರಲ್ಲಿ ಅದನ್ನ ಪ್ರದರ್ಶಿಸಬೇಕಾಗಿ ಮನಮೋಹಕವಾದಂಥ ಯಕ್ಷಗಾನ ಪ್ರದರ್ಶನವನ್ನು ನೀಡಿದಂಥ ನಮ್ಮ ಈ ಶಾಲೆಯ ಮಕ್ಕಳಿಗೆ ಅಭಿನಂದನೆಯನ್ನು ನಾವು ಸಲ್ಲಿಸಿಕೊಳ್ತಿದ್ದೇವೆ. ನಿಮ್ಮ ಮನೋಧರ್ಮಕ್ಕೆ ನಾವು ಈ ಸಂದರ್ಭದಲ್ಲಿ ಎಲ್ಲ ನೆರೆದಿರತಕ್ಕಂಥ ಎಲ್ಲ ಸಾರದೈ ಕಲಾಭಿಮಾನಿಗಳ ಪರವಾಗಿ ತಮಗೆ ಹೃದಯಪೂರ್ವಕವಾದಂಥ ಗೌರವವನ್ನು ಕೂಡ ನಾವು ಸಲ್ಲಿಸಿಕೊಳ್ತಿದ್ದೇವೆ. ಎಲ್ಲರೂ ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ಒಂದು ಮನೋಧರ್ಮವನ್ನು ಬೆಳೆಸಿಕೊಂಡಂಥ ನಮ್ಮ ಭಾಗವತರಿಗೆ, ಮದ್ದಳೆಗಾರರಿಗೆ, ಚೆಂಡೆಯವರಿಗೆ ತುಂಬ ಎಲ್ಲ ಗೌರವವನ್ನು ಸಲ್ಲಿಸಿ ಹಾಗೆ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಸಂತಸ ಇರಲಿ ಎಂಬ ಆಶಯದೊಂದಿಗೆ ನೀಡುತ್ತಿರುವ ಅಭಿನಂದನಾ ಪತ್ರ ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕುಡವೂರು ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಯುವಕ ಸಂಘ, ಥ್ಯಾಂಕ್ ಯು. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರ ಉಪಸ್ಥಿತಿಯಲ್ಲಿ ನೆರೆದಿರ್ತಕ್ಕಂಥ ಸಾವಿರಾರು ಸಹೃದಯ ಬಂಧುಗಳ ಸಮ್ಮುಖದಲ್ಲಿ ಇದೀಗ ಹೃದಯ ಸ್ಪರ್ಶಿ ಸನ್ಮಾನ ನಾಡಿನ ಅನನ್ಯ ಪ್ರತಿಭೆ ಶ್ರೀಮತಿ ಮಾನಸಿ ಸುಧೀರ್ ಕೊಡವೂರು ಇವರಿಗೆ. ಗಟ್ಟಿ ಚಪ್ಪಾಳೆಯ ಮೇಲೆ ಈ ಒಂದು ಅನನ್ಯ ಪ್ರತಿಭೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಂಡಿದ್ದೇವೆ. ತಮ್ಮ ಈ ಒಂದು ಪ್ರತಿಭೆ ಶುಕ್ಲ ಪಕ್ಷದ ಚಂದ್ರಮನಂತೆ ಬೆಳಗುತ್ತಿರಲಿ. ತಮಗೆ ಉತ್ತರೋತ್ತರ ಯಶಸ್ಸನ್ನು ನಮ್ಮ ಕೊಡಗೂರಿನ ಅಧಿದೇವತೆಯಾದ ಶ್ರೀ ಶಂಕರನಾರಾಯಣ ಸ್ವಾಮಿ ತಮಗೆ ಅನುಗ್ರಹಿಸಲಿ ಅನ್ನತಕ್ಕಂಥ ಆಶಯದೊಂದಿಗೆ ತಮಗೆ ಹೃದಯಾಂತರಾಳದಿಂದ ಅಭಿನಂದನೆಯನ್ನು ಅಭಿವಂದನೆಯನ್ನು ಸಲ್ಲಿಸಿಕೊಳ್ತಿದ್ದೇವೆ. ಹೃದಯ ಸ್ಪರ್ಶಿಯಾದಂಥ ಸನ್ಮಾನ ನಮ್ಮ ವೇದಿಕೆಯ ಗಣ್ಯರು ಇವರನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಕಾಂತಾರದ ಶೀಲಕ್ಕನ ರೋಲ್ ಗಳಲ್ಲಿ ಬಹಳಷ್ಟು ಹೆಸರುವಾಸಿಯಾದವರು, ತಲೆ ಕೂದಲು ಹೋದವರಿಗೆ ಒಂದು ಮದ್ದನ್ನ ಕೊಡ್ತಕ್ಕಂಥವರು, ನಮ್ಮಿಂದ ಈ ಒಂದು ಪ್ರೀತಿಪೂರ್ವಕವಾದಂತ ಪ್ರೀತಿಯ ಶ್ರೀರಕ್ಷೆಯಾಗಿ ಶಾಲು ಹೊದಿಸಿ ಆರ ಸನ್ಮಾನ ಪತ್ರ ಹಣ್ಣು ಹಂಪಲು ನೀಡಿ ತಮ್ಮನ್ನ ಗೌರವಿಸುತ್ತಿದ್ದೇವೆ. ತಮ್ಮ ಕಲಾ ಬದುಕು ಉಜ್ವಲವಾಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ತಮ್ಮನ್ನ ಹೃದಯ
ಸ್ಪರ್ಶಿಯಾಗಿ ಸನ್ಮಾನಿಸಿದ್ದೇವೆ. ಮುಂದಿನ ಸನ್ಮಾನ ಪುನೀತ್ ನಾಯಕ್, ನಮ್ಮ ಈ ಕೊಡವೂರು ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಎಲ್ಲ ಶಾಲಾ ವಿದ್ಯಾರ್ಥಿಗಳು ಯುವ ನಮ್ಮ ಶಾಲೆಯವ ಅನ್ನತಕ್ಕಂಥ ಒಂದು ಅಭಿಮಾನದಿಂದ ಗಟ್ಟಿ ಚಪ್ಪಾಳೆಯ ಮೂಲಕ ಇವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ತಮ್ಮ ಮುಂದಿನ ಬದುಕು ಬಂಗಾರವಾಗಲಿ, ಭವಿಷ್ಯ ಉಜ್ವಲವಾಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ತಮ್ಮನ್ನ ಗೌರವಿಸುತ್ತಿದ್ದೇವೆ. ಮುಂದಿನ ಸನ್ಮಾನ ಸರ್ಬಾಜ್ ಅಕ್ಮಲ್ ನಮ್ಮ ಶಾಲಾ ಕೀರ್ತಿ ಪತಾಕೆಯನ್ನ ರಾಜ್ಯ ಮಟ್ಟಕ್ಕೆ ಹಾರಿಸಿದಂಥ ಕ್ರೀಡಾ ಪ್ರತಿಭೆ ಮಾಸ್ಟರ್ ಸರ್ಬಾಜ್ ಅಕ್ಮಲ್ ಇವರಿಗೆ ಇದೀಗ ಹೃದಯ ಸ್ಪರ್ಶವಾದಂಥ ಸನ್ಮಾನ. ಆ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕೂಡ ಒಂದು ಯಶಸ್ಸು ಇವರಿಗೆ ಸಿಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ತಮ್ಮ ಮುಂದಿನ ಕ್ರೀಡಾ ಬದುಕು ಉಜ್ವಲವಾಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ತಮ್ಮನ್ನ ಇದೀಗ ಸನ್ಮಾನಿಸುತ್ತಿದ್ದೇವೆ. ಎಲ್ಲರೂ ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಈ ನಾಲ್ಕು ಪ್ರತಿಭೆಗಳಿಗೆ ಕೂಡ ಗೌರವವನ್ನು ಸಲ್ಲಿಸುವಂತೆ ಕೇಳಿಕೊಳ್ತಿದ್ದೇವೆ. ಕಾಂತಾರದ ಕಮಲಕ್ಕನ ಒಂದು ಡೈಲಾಗು. ಮರಿಯಾಗಿಲ್ದ ನಾಯಿ ಹಂದಿ ಎಲ್ಲ ಹೊಡಿದಿಕ್ಕಿಲ್ಲ ಅಂತ ಅರ್ಥ ಆಗುದಿಲ್ಲ ನನಗೆ. ಅಡಪೆ ಬುದ್ಧಿ ಮಾಡ್ಕೊಂಡು ಊರಿಗೆ ಸುತ್ತದೇ ಆಯ್ತು. ಥ್ಯಾಂಕ್ ಯು. ಸನ್ಮಾನಕ್ಕೋಸ್ಕರವಾಗಿ ಮಾತು, ನಮ್ಮ ಇದೇ ವೇದಿಕೆಯಲ್ಲಿ ತನ್ನ ಕಲಾ ಪ್ರತಿಭೆಯನ್ನ ಪ್ರದರ್ಶಿಸಿ ಸಾವಿರಾರು ಜನರ ಮೆಚ್ಚುಗೆಗೆ ಪಾತ್ರರಾದಂತ ಶ್ರೀಮತಿ ಚಂದ್ರಕಲಾರಾವ್ ಕದಿಕೆ, ಚುಟುಕಾಗಿ ಒಂದು 2 ನಿಮಿಷ ಖಂಡಿತವಾದ್ಲ. ನಿಕಲೆಗೋಸ್ಕರ, ಸಂಘದ ಗೆಲೆಗೋಸ್ಕರ, ಮಾತರೆಗೋಸ್ಕರ ಏನೊಂದು ಡೈಲಾಗ್ ಪನ್ಪೆ ಪನೋಡ ಖಂಡಿತವಾದ ಪನ್ಪೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಥ್ಯಾಂಕ್ ಯು. ಈ ತುಪಾತೆ ಅವಕಾಶ ಮಲ್ಸಿನ ಮತ್ತು ಕರ್ನಾಟಕಗೆ ಎನ್ನ ಕಿರುಸಾಬಾಗಿ ಪ್ರಣಾಮ. ಆಡ್ ಮಾರೇ ಏನಂಜಿ ಪುಟ್ಟ ದಿನ ದಿನ ತಾನೆ ಒಟ್ಟ.